ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಮಂಜುನಾಥ್ ರವರು ಜನರಲ್ ಸೆಕ್ರೆಟರಿಯಾಗಿ ಸುರೇಶ್ ಎಸ್ಎಂ ರವರನ್ನ ನೇಮಕ ಮಾಡಲಾಯಿತು. ನಮಸ್ಕಾರ. ಹೇಮರಾಜ್ ಕಡೆಯಿಂದ ನಾವು ರಾಜ್ಯ ಮಟ್ಟದಲ್ಲಿ, ಸೊ ನಾವು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ, ನಾವೆಲ್ಲರೂ ತಾಲೂಕು ಮಟ್ಟದಲ್ಲಿ ಎಲ್ಲ ನಾವು ಅನೌನ್ಸ್ ಮಾಡಿಕೊಂಡು ಆಫೀಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹ್ಯೂಮನ್ ರೈಟ್ಸ್ ಆಫೀಸಿಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸುರೇಶ್ ಅವ್ರಿಗೆ ಈಗ ಸ್ಟೇಟ್ ಜನಸಂಘಟಾಗಿ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಅವ್ರಿಗೆ ದೇವರು ಇನ್ನೂ ಮೇಲ್ಮಟ್ಟದಲ್ಲಿ ಚೆನ್ನಾಗಿ ಬೆಳಿಬೇಕಂತ ನನ್ನ ಆಸೆ. ಧನ್ಯವಾದಗಳು. ಒಳ್ಳೆಯದಾಗಲಿ. ಅವರು ಅಧ್ಯಕ್ಷರಾದಂಥ ಮಂಜುನಾಥ್ ಹೇ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೂ ಈ ಸ್ಟೇಟಿನಲ್ಲಿ ಜಿಲ್ಲೆಯಲ್ಲಿ ನಡೆಯುವ ಭ್ರಷ್ಟಾಚಾರ ಹಾಗೂ ಜನರಿಗೆ ಸೇವೆ ಮಾಡೋಕ್ಕೋಸ್ಕರ ನನ್ನ ಈ ಹುದ್ದೆಗೆ ಆಯ್ಕೆ ಮಾಡಿದ್ದಾರೆ. ನನಗೆ ಖುಷಿನೂ ಕೊಡ್ತಾ ಇದೆ, ಮತ್ತು ಅವರು ಮಾಡ್ತಿರೋ ಈ ಸೇವೆಗೆ ನನ್ನೊಂದು ಅಳಿಲು ಸೇವೆನ ನಾನು ಮಾಡಬೇಕು ಅಂತ ಹೇಳಿ ನಾನು ಈ ಪೋಸ್ಟಿಂಗ್ ಕೊಟ್ಟಿದ್ದೆ. ಜನರಲ್ ಸೆಕ್ರೆಟರಿಯಾಗಿ ನನ್ನ ನೇಮಕ ಮಾಡಿದ್ದಾರೆ. ನಾನು ಇದರಲ್ಲಿ ಮುಂದೆ ಬರಬೇಕು ಅನ್ನೋದನ್ನು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಜಿಲ್ಲೆಗೂ ಹೋಗಿ ಸಂಘಟನೆ ಮಾಡಿ ಈ ಎಲ್ಲ ಜಿಲ್ಲೆಯಲ್ಲೂ ಒಂದೊಂದು ಆಫೀಸ್ ಮಾಡಿದ್ದೀವಿ. ಅದರಿಂದ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ, ಎಲ್ಲೆಲ್ಲಿ ಜನರಿಗೆ ರಕ್ಷಣೆ ಕೊಡ್ಬೋದು, ಅಲ್ಲೆಲ್ಲ ನಿಂತು ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಂಜು ಅವರಿಗೆ ಹಾಗೂ ಈ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಕಮಿಟಿಗೂ ನನ್ನ ಹೃದಯಪೂರ್ವಕ ವಂದನೆಗಳು.